ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ ಅರಕಲಗೂಡು ವಿಧಾನಸಭಾ ಕ್ಷೇತ್ರ. ಅರಕಲಗೂಡಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲ ಇದೆ, ಎಲ್ಲ ಪಾರ್ಟಿಯಲ್ಲೂ ಕೂಡ ಸಹಜ. ಸೊ ಈಗ ಬಿಜೆಪಿಯಿಂದ ಯೋಗ ರಮೇಶ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಸೊ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಯೋಗ ರಮೇಶ್ ಬಿಜೆಪಿಯ ಅಭ್ಯರ್ಥಿ ಅಂತ ತಿಳ್ಕೊಬೋದು ನಾವು. ಇನ್ನು ಕಾಂಗ್ರೆಸ್ನಿಂದ ಶ್ರೀಧರ್ಗೌಡ, ಜೊತೆಗೆ ಕೃಷ್ಣೇಗೌಡ, ಜೊತೆಗೆ ಎ ಮಂಜು ಕೂಡ ಬರ್ತಾರಂತೆ ವಾಪಸ್ ಕಾಂಗ್ರೆಸ್ಗೆ ಅನ್ನೋ ಒಂದು ಚರ್ಚೆ ಇದೆ. ಬಟ್ ಗೊತ್ತಿಲ್ಲ, ಸದ್ಯಕ್ಕೆ ಅವ್ರ ಹೆಸರು ಕೂಡ ಓಡಾಡ್ತಾ ಇದೆ. ಶ್ರೀಧರ್ಗೌಡ ಜೊತೆಗೆ ಕೃಷ್ಣೇಗೌಡ ಜೊತೆಗೆ ಎ ಮಂಜು ಕೂಡ ವಾಪಸ್ ಕಾಂಗ್ರೆಸ್ ಬಂದು ಟಿಕೆಟ್ ಕೇಳ್ತಿದ್ದಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಅದು ಎ ಟಿ ರಾಮಸ್ವಾಮಿ ಅವರ ನಡೆ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಹಾಸನದಲ್ಲಿ ನಡೀತಾ ಇದೆ. ಎ ಟಿ ರಾಮಸ್ವಾಮಿ ಈಗ ಜೆ ಡಿ ಎಸ್ನ ಸಿಟ್ಟಿಂಗ್ ಎಂ ಎಲ್ ಎ, ಬಟ್ ನೆಕ್ಸ್ಟ್ ಜೆ ಡಿ ಎಸ್ ಅಲ್ಲಿ ನಿಂತ್ಕೊಳ್ತಾರೆ ಎಲೆಕ್ಷನ್ಗೆ ಇಲ್ವಾ ಅನ್ನೋದು ಡೌಟ್ ಇದೆ. ಈಗಾಗಿನೇ ಅರಕಲಗೂಡು ಕ್ಷೇತ್ರಕ್ಕೂ ಕೂಡ ಯಾವುದೇ ರೀತಿಯ ಕ್ಯಾಂಡಿಡೇಟ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಜೆ ಡಿ ಎಸ್. ಎ ಟಿ ರಾಮಸ್ವಾಮಿ ನಡೆಯನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಿದೆ. ಅವರು ಕಾಂಗ್ರೆಸ್ಗೂ ಬರೋ ಥರ ಕಾಣಿಸ್ತಿಲ್ವಂತೆ, ಜೆ ಡಿ ಎಸ್ ಅಲ್ಲಿ ಉಳಿಯೋ ಥರ ಕಾಣಿಸ್ತಿಲ್ವಂತೆ, ಚರ್ಚೆ ಆಗ್ತದೆ ಎ ಟಿ ರಾಮಸ್ವಾಮಿ ಅವರ ನಡೆ ಏನು ಅಂತ. ಬಟ್ ಅವರ ರೇವಣ್ಣ ಅವರ ಶಿಷ್ಯ ಪಾಪಣಿ ಕೂಡ ಅಲ್ಲಿ ಏನು ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದಾರೆ, ಸರ್ವೆ ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತದೆ. ಒಟ್ಟಲ್ಲಿ ಜೆ ಡಿ ಎಸ್ ಅಲ್ಲಿ ಯಾರು ಕ್ಯಾಂಡಿಡೇಟ್ ಇನ್ನೂ ಕನ್ಫರ್ಮ್ ಇಲ್ಲ. ಬಿ ಜೆ ಪಿಯಲ್ಲೂ ಕೂಡ ಯೋಗ ರಮೇಶ್ ಹೆಸರು ಕೇಳಿ ಬರ್ತದೆ. ಕಾಂಗ್ರೆಸ್ಸಲ್ಲಿ ಒಂದು ಇಬ್ಬರು ಮೂರು ಜನ ಆಸ್ಪಿರೆಂಟ್ ಇದ್ದಾರೆ, ಹಾಗಾಗಿ ಒಂದು ಕ್ಲಾರಿಟಿ ಪಿಕ್ಚರ್ ಇಲ್ಲ. ಎ ಡಿ ರಾಮಸ್ವಾಮಿ ಗೊತ್ತಿಲ್ಲ ಏನು ಮಾಡ್ತಾರಂತ. ಹಾಗಾಗಿ ಈ ಕ್ಷಣಕ್ಕೆ ಕರ್ನಾಟಕ ಟಿ ವಿಯ ನಮ್ಮ ಈ ಡಿಸೆಂಬರ್ ಮಹಾಸರ್ವೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಪಾರ್ಟಿ ವಿಚಾರವಾಗಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಅಲ್ಲಿ ಪಾರ್ಟಿಗೆ ಸ್ವಲ್ಪ ಮುನ್ನಡೆ ಸಿಗಬಹುದು ಅನ್ನೋದು ಅರಕಲಗೂಡು ಸಮೀಕ್ಷೆಯ ರಿಪೋರ್ಟು. ಶಿವ, ಎ ಮಂಜು, ಆಮೇಲೆ ಎ ಟಿ ರಾಮಸ್ವಾಮಿ, ಇಬ್ಬರು ಸ್ವಲ್ಪ ಟಾಕ್ ಆಫ್ ದ ಅರಕಲಗೂಡು ಟಾಕ್ ಜಾಸ್ತಿ ಆಗ್ತದೆ. ಎ ಮಂಜು ಬಿ ಜೆ ಪಿಯಲ್ಲಿ ಇದ್ರು ಅವರು ಇಲ್ದಂತೆ ಇದ್ದಾರೆ. ಸೊ ಕಾಂಗ್ರೆಸ್ಗೆ ಬರ್ತಾರಂತೆ, ಟಿಕೆಟ್ ಕೇಳ್ತಾರಂತೆ ಅಲ್ಲ ಚರ್ಚೆ ಆಗ್ತದೆ. ಎ ಟಿ ರಾಮಸ್ವಾಮಿ ಜೆ ಡಿ ಎಸ್ ಇದ್ರು, ಎಮ್ ಎಲ್ ಎ ಆಗಿದ್ರು, ಜೆ ಡಿ ಎಸ್ ಇಲ್ಲದೆ ಇರ್ತಾರೆ ಇದ್ದಾರೆ. ಸೊ ಏನಾಗ್ಬೋದು ಎರಡು ರೇವಣ್ಣ ಅವರು ಅವರ ಬರ್ಡೇಗೆ, ರೇವಣ್ಣ ಅವರ ಬರ್ಡೇಗೆ ಎ ಟಿ ರಾಮಸ್ವಾಮಿ ಅವರ ಮನೆಗೆ ಹೋಗಿದ್ರು. ಕನ್ಫ್ಯೂಸ್ ಆಗಬೇಡಿ, ಬರ್ಡೇ ರೇವಣ್ಣ ಅವ್ರದ್ದು. ಎಸ್, ಎ ಟಿ ರಾಮಸ್ವಾಮಿ ಅವರು ರೇವಣ್ಣ ಅವ್ರ ಮನೆಗೆ ಬಂದಿಲ್ಲ. ಹೌದೌದು, ರೇವಣ್ಣ ಅವ್ರ ಬರ್ಡೇ ಎ ಟಿ ರಾಮಸ್ವಾಮಿ ಅವ್ರ ಮನೆಗೆ ಹೋಗಿದ್ರು. ಹಾಗೆ ಅದೇ ಪತ್ರಕರ್ತರಿಗೆ ಬರ್ಡೇ ಅವ್ರದ್ದು, ಅವ್ರಕ್ಕೆ ಮನೆಗೆ ನೀವು ಅವ್ರ ಮನೆಗೆ ಹೋಗ್ಬೇಕಲ್ಲ ಅಂತ ಹಿಂಗೆ ಹೋಗ್ತೀರಂತೆ ಬಂದ್ರು ಅಂತ. ಎ ಟಿ ರಾಮಸ್ವಾಮಿ ಅವರು ಜೆ ಡಿ ಎಸ್ ಅಂತ ಗೆದ್ದವ್ರೆ. ಎಸ್, ಅವ್ರ ಒಳಗಡೆ ಏನೋ ಒಂಥರ ಗೊಂದಲ ಇದ್ದಂಗೆ, ರೈ ಯಾರು ಹೇಳಿದ್ ನಾನು ಜೆ ಡಿ ಎಸ್ ಕ್ಯಾಂಡಿಡೇಟ್ ನಾನೇ ಕಣ್ರಿ ಅಂತ ಗದ್ರು ಹೇಳ್ತಿಲ್ಲ, ಕ್ಲಾರಿಟಿ ಕೊಡ್ತಿಲ್ಲ. ಎಸ್, ಒಂದು ಸ್ಪಷ್ಟತೆ ಬೇಕು. ಕಾಂಗ್ರೆಸ್ ಟಿಕೆಟ್ ಕೇಳ್ತಾವ್ರಂತೆ ಅಂತಿದೆ, ಅದನ್ನೇನು ಅಧಿಕೃತವಾಗಿ ಹೇಳ್ತಾ ಇಲ್ಲ, ರಿಜೆಕ್ಟ್ ಮಾಡ್ತಾ ಇಲ್ಲ. ಏ ಮಂಜು ಅಣ್ಣ ನಾನು ಸೇರ್ಸ್ಕೊಳ್ರಣ ಅಂತ ಹೋಯ್ತಾವ್ರೆ. ಸಿದ್ದರಾಮ, ಓ ನೀನ್ ಬೇಕಾದಾಗ ಬರ್ತೀಯಾ, ಬಡವಾದಾಗ ಹೋಯ್ತೀಯಾ, ಏಯ್ ಬಡ ಅಂತ ಸಿದ್ದರಾಮಯ್ಯ. ಅದು ಕುಪ್ಪಾರ ಸಮುದಾಯದ ವಿಜಯ್ ಕುಮಾರ್ ಕರ್ಕೊಂಡ್ಬಿಟ್ಟವ್ರಲ್ಲಿ ಇರ್ಲಿ ಅಂತ. ಅಂಡ್ ಇವರು ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಅಲ್ಲಿ ಶ್ರೀಧರ್ಗೌಡರು ಕರ್ಕೊಂಡ್ರೆ, ಈ ರಾಮೇಗೌಡರು ಬ್ರದರ್ ಕೃಷ್ಣೇಗೌಡರು ಹೆಂಗೆ ಅಂದ್ರೆ ನನಗೂ ಕೊಡ್ಬೇಕಲ್ಲ ನಾನು ಪಾರ್ಟಿಗೆ ಅಂತ ಅವರು. ಇಲ್ಲಿ ಕೃಷ್ಣೇಗೌಡರು, ಎ ಮಂಜು, ಶ್ರೀಧರ್ಗೌಡರು ಮೂರು ಜನ ಅಧಿಕೃತವಾಗಿ ಕೇಳ್ತಾವ್ರೆ, ಅನಧಿಕೃತವಾಗಿ ಎ ಟಿ ರಾಮಸ್ವಾಮಿ ಕೇಳ್ತಾವ್ರೆ ಅಂತ ಸುದ್ದಿ ಇದೆ, ಗೊತ್ತಿಲ್ಲ. ಅಂಡ್ ಯೋಗ ರಮೇಶ್ ಬಿಜೆಪಿ ಈ ಹಿಂದಿನ ಜಿಲ್ಲಾಧ್ಯಕ್ಷರು, ಅವರು ಎ ಮಂಜು ಬಿಜೆಪಿ ಬಂದ್ರು ಅಂತ ಸೆಟಲ್ ಹೋಗ್ಬಿಟ್ಟಿದ್ರು. ಇವ್ರದ್ದು ಒಂಥರ ಪಾಪ ಮನುಷ್ಯ, ಇವ್ರು ಇಂಡಿಪೆಂಡೆಂಟ್ ಆಗಿ 33,000 ವೋಟ್ ತಗೊಂಡಿರೋ ಅವತ್ತು, ಐ ತಿಂಕ್ 13 ಅನ್ಕೋತೀನಿ. 18 ಬಿಜೆಪಿ ಕ್ಯಾಂಡಿಡೇಟ್ ಬಂದಾಗ ಸೋತರು, ಬಟ್ ಇಲ್ಲಿ ಯೋಗ ರಮೇಶ್. ಬಟ್ ಈ ಕ್ಷಣಕ್ಕೆ ಗೆಲ್ಲುವ ಕ್ಯಾಂಡಿಡೇಟ್ ಲಿಸ್ಟಲ್ಲಿ ಸದ್ಯಕ್ಕೆ ಇನ್ನೂ ಹೋಗಿಲ್ಲ. ಇದಕ್ಕೆ ಶ್ರೀಧರ್ಗೌಡ, ಕೃಷ್ಣೇಗೌಡ, ಎ ಮಂಜು ಅಂಡ್ ಎ ಟಿ ರಾಮಸ್ವಾಮಿ 4 ಜನ ನಡುವೆ ಇದು, ಮತ್ತು ವಿಜಯ್ ಕುಮಾರ್ ಉಪ್ಪಾರ ಸಮುದಾಯಕ್ಕೆ ಅವ್ರದ್ದು ಸೇರಿಸ್ಕೋತಾರೆ. ರೇವಣ್ಣ ಶಿಷ್ಯ ಪಾಪಣ್ಣಿನ ಸರ್ವೆ ಮಾಡಕ್ಕೆ ಕಳಿಸಿದ್ದು ನಿಂತ್ಕೊಳ್ಳಕ್ಕಲ್ಲ. ಆಮೇಲೆ ಇನ್ನೊಂದು ನನಗೆ ಐಡಿಯಾ ಬಂತು, ಯಾಕಪ್ಪ ಭವಾನಿ ರೇವಣ್ಣ ರಾಸ್ನಾಗ ಹೋಗ್ಬೇಕು, ಇಲ್ಲಿ ಹೆಂಗಿದ್ರು ಯಾರಲ್ಲ ಇದೆಯಲ್ಲ, ಬರ್ಬೇಕು ಇಲ್ಲಿಗೆ. ಸೂರಜ್ ರೇವಣ್ಣನ ಹೆಸರಾಕ್ ನೀವು ಒಳೆ ನರಸಿಪು ಇದಕ್ಕೆ ಶವನ್ ಮಡಿಗಳು ಕೇಳ್ತೀರಿ, ಬರ್ಬೇಕು ಇಲ್ಲಿಗೆ, ಹೋಗ್ಬೇಕು ಈಗ. ಹೆಂಗಿದ್ರು ಶಿವಲಿಂಗೇಗೌಡ ಕಾಂಗ್ರೆಸ್ ಹೋಗ್ಬಿಟ್ರೆ ಅದೇ ಭವಾನಿ ರೇವಣ್ಣ ಅವರು, ಸೂರಜ್ ರೇವಣ್ಣ ಹೋಗ್ಬೇಕು ಅರಸೀಕೆರೆಗೆ. ಆಗ ಹೋದ್ರ ಅರ್ಥ ಇರುತ್ತೆ, ಅಂತ ಜಾಗಕ್ಕೆ ಹೋದ್ರೆ ಅರ್ಥ ಇರುತ್ತೆ, ಏ ನಮ್ಮ ಎ ಟಿ ರಾಮಸ್ವಾಮಿ ಅವ್ರು ನಿಂತ್ಕೊಳ್ಳೋ ಕಾಲಿಲ್ಲ, ನಾವು ಬಂದ್ವಿ ಇಲ್ಲಿ, ಸ್ವರೂಪ್ ಇರಬೇಕಾದಾಗ ಹಂಗೋ ಡಿಸ್ಟರ್ಬ್ ಮಾಡಬಾರ್ದು. ನಿಲ್ಲುವುದೇ ಆದರೆ ಯಾರೋ ಒಬ್ರು ಅರಸೀಕೆರೆಗೆ ಅರಕಲ್ ಹುಡ್ಕೋಬೇಕು, ಆಗ ಅದಕ್ಕೊಂದು ಅರ್ಥ, ಪಾರ್ಟಿ ಕಟ್ತಾವ್ರಪ್ಪ ಯಾರೋ ಸಿಕ್ಲಿಲ್ಲ ಅದಕ್ಕೆ ಅಂತ ಹೇಳ್ಬೋದು. ಸೊ ಈ ಲಾಜಿಕ್ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಅವರು ನನಗೂ ಅಪ್ಪ ಎಲ್ಲರೂ ಕರೀತಾರಲ್ಲ ಕರಿಬೇಕು ಅವ್ರನ್ನ, ಅಣ್ಣ ಅಲ್ಲಿಗೆ ಹಾಕೋದ್ರಿ, ಅಕ್ಕ ಅಲ್ಲಿಗೆ ಹಾಕೋದ್ರಿ, ಬನ್ನಿ ಅರಸೀಕೆರೆಗೆ, ಬನ್ನಿ ಅರಕಲಗೂಡಿಗೆ ಅಂತ ಕರಿಬೇಕು. ಅದಾಗ್ತಿಲ್ಲ. ಬಟ್ ಅರಕಲಗೂಡಲ್ಲಿ ಕರ್ನಾಟಕ ಡಿಸೆಂಬರ್ ಸರ್ವೆ ಪ್ರಕಾರ
ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಕಾಂಗ್ರೆಸ್ ಪಕ್ಷವಾಗಿ ಮುನ್ನಡೆ ಇದೆ. ಅಭ್ಯರ್ಥಿ ಯಾರು ಅಂತ ಗೊತ್ತಾದ್ಮೇಲೆ ಅದು ಆಕ್ರೋಶ ಹೊರ ಹಾಕ್ತಾಗ ಬೇರೆ ಬೇರೆ ಆಚೆ ಈಚೆ ಆಗ್ಬಹುದು. ಆಮೇಲೆ ಹೋಗ್ದನ್ನ ಏಟಿರಪ್ಪ ಸಭೆ ಇಲ್ಲ ಉಳ್ಕೋಬಹುದು, ಉಳ್ಕೊಬಹುದು. ಈಗ ಉಳ್ಕತೀನಿ ಉಳ್ಕೊಳ್ಳಲ್ಲ, ಹೋಗ್ತೀನಿ ಹೋಗಲ್ಲ, ಯಾವ್ದು ಹೇಳ್ತಾ ಇಲ್ಲ, ಆ ಕನ್ಫ್ಯೂಷನ್ ಏನಿಲ್ಲ. ಈ ಒಂದ್ ಸ್ಪಷ್ಟತೆ ನಮಗೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.